हलो गाइस वेलकम बैक टू मही अपडेट्स एजुकेशनल यूट्यूब चैनल एसएसएलसी अपडेट के निम्हे स्वागत गाइस इशु दिवस निम्हे एसएसएलसी स्टेट बोर्ड रिसल्ट बेहतर तल्सकोड़े विद्यार्थी साकु जन विद्यार्थी सीबीएसई रिसल्ट डेट मत आईसीएसई रिसल्ट डेट केल्तिदारे निम्हे कंप्लीट आगे स्टेट बोर्ड मत सीबीएसई आईसीएसई रिसल्ट डेट्स निम्हे कंप्लीट आगे वीडियो तल्सकोड़ी यहां रिसल्ट बरबू वर्ष एसएसएलसी 2023 ರಲ್ಲಿ ಯಾರು ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿದಿರೋ ಎಲ್ಲಾ ಒಂದು ವಿದ್ಯಾರ್ಥಿಗಳು ಸಿಬಿಎಸ್ಇ ಐಸಿಎಸ್ಇ ಸ್ಟೇಟ್ ಬೋರ್ಡ್ ನಿಮಗೆ ಮೂರದು ಒಂದು ರಿಸಲ್ಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅದರ ಕೊಡ್ತೀನಿ ಎಲ್ಲರೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನು ಯಾರು ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಯಾಕಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದನೇ ನಾವು ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಕೊಡಕ್ಕೆ ಸಾಧ್ಯ ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ನಿಮಗೆ ಈ ಮೊದಲು ನಿಮಗೆ ಸ್ಟೇಟ್ ಬೋರ್ಡ್ ರಿಸಲ್ಟ್ ಬಗ್ಗೆ ಆದ್ರೆ ತಿಳಿಸಿದ್ದೆ ಏನಂದ್ರೆ ಮೇ 15ನೇ ತಾರೀಕು ನಿಮಗೆ ರಿಸಲ್ಟ್ ಬರುತ್ತೆ ಅನ್ನೋದಾದ್ರೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ನೀವೀಗ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಿದ್ರೆ ನಿಮಗೆ ಸ್ಟೇಟ್ ಬೋರ್ಡ್ ರಿಸಲ್ಟ್ ಬಂದ್ಬಿಟ್ಟು ಮೇ 1st ವೀಕ್ ಅಂತ ಹೇಳ್ತಿದ್ದಾರೆ ಈಗ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿ ನೋಡಿದಾಗ ಎಸ್ಎಸ್ಎಲ್ಸಿ ಸ್ಟೇಟ್ ಬೋರ್ಡ್ ರಿಸಲ್ಟ್ ಕರ್ನಾಟಕದ ನೀವು ನೋಡಿದಾಗ ನಿಮಗೆ ಮೇ 1st ವೀಕ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮೇ 15 ಒಳಗಡೆ ಆದ್ರೆ 100% ರಿಸಲ್ಟ್ ಆದ್ರೆ ಬರುತ್ತೆ ಈ ಅದೇ ರೀತಿ ಈಗ ಐಸಿಎಸ್ಇ ರಿಸಲ್ಟ್ ಡೇಟ್ ಯಾವಾಗ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮೇ 2nd ವೀಕ್ ಅಲ್ಲಿ ನಿಮಗೆ ಐಸಿಎಸ್ಇ ರಿಸಲ್ಟ್ ಆದ್ರೆ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಈಗ ಐಸಿಎಸ್ಇ ವಿದ್ಯಾರ್ಥಿಗಳಿಗೆ ಐಸಿಎಸ್ಇ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ರಿಸಲ್ಟ್ ಮೇ 2nd ವೀಕ್ ಅಲ್ಲಿ ಬರುತ್ತೆ ಮತ್ತೆ ಸಿಬಿಎಸ್ಇ ವಿದ್ಯಾರ್ಥಿಗಳ ಕಥೆ ಏನು ಅಂತ ವಿದ್ಯಾರ್ಥಿಗಳು ಕೇಳಬಹುದು ಈಗ ಸಿಬಿಎಸ್ಇ ಆದ್ರೆ ಯಾವ ವೀಕ್ ಅಲ್ಲಿ ರಿಸಲ್ಟ್ ಬರುತ್ತೆ ಅಂತ ಆಫೀಷಿಯಲ್ ಆಗಿ ಹೇಳಿಲ್ಲ ಆದ್ರೆ ನಿಮಗೆ ಎಲ್ಲಾ ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಎವಾಲ್ಯೂಯೇಷನ್ಸ್ ಮ್ಯಾಕ್ಸಿಮಮ್ ಮುಗಿತಾ ಬರ್ತಿದೆ ನಿಮ್ಮ ಒಂದು ರಿಸಲ್ಟ್ಸ್ ಮೇ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ ಮೇ ಅಲ್ಲಿ ಇದೇ ಡೇಟ್ ಇದೇ ವೀಕ್ ಅಂತ ಅವರು ಮೆನ್ಷನ್ ಮಾಡಿಲ್ಲ ನಿಮ್ಮ ಒಂದು ಸಿಬಿಎಸ್ಇ ರಿಸಲ್ಟ್ ಕೂಡ ಮೇ ಅಂತಾನೆ ಹೇಳಿದ್ದಾರೆ ಈಗ ಸ್ಟೇಟ್ ಬೋರ್ಡ್ ಐಸಿಎಸ್ಇ ಸಿಬಿಎಸ್ಇ ಈ ಒಂದು ಮೂರು ರಿಸಲ್ಟ್ಸ್ ಕೂಡ ನಿಮಗೆ ಮೇ ತಿಂಗಳಲ್ಲೇ ಬರುತ್ತೆ ಎಲ್ಲ ಒಂದು ಮೇ 3rd ವೀಕ್ ಒಳಗಡೆನೆ ನಿಮಗೆ ಮೂರು ರಿಸಲ್ಟ್ಸ್ ಆದ್ರೆ 100% ಬರುತ್ತೆ ಇದು ಸದ್ಯಕ್ಕೆ ಅಪ್ಡೇಟ್ ನಿಮಗೆ ಎಸ್ಎಸ್ಎಲ್ಸಿ ರಿಲೇಟೆಡ್ ನಿಮಗೆ ಬೇರೆನೇ ಡೌಟ್ ಇದ್ರೂ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗ ಫಸ್ಟ್ ಪಿಯುಸಿ ಅಲ್ಲಿ ಆರ್ಟ್ಸ್ ತಗೋಬೇಕಾ ಕಾಮರ್ಸ್ ತಗೋಬೇಕಾ ಸೈನ್ಸ್ ತಗೋಬೇಕಾ ಅಂತ ಕನ್ಫ್ಯೂಸ್ ಆಗಿದ್ರ ಅದರ ರಿಲೇಟೆಡ್ ಕೂಡ ನಾವು ಕೆಲವೊಂದು ವಿಡಿಯೋಸ್ ಆದ್ರೆ ಮಾಡಿ ತಿಳಿಸ್ತೀವಿ ನಿಮಗೆ ರಿಸಲ್ಟ್ ಬಂದ ಮೇಲೆ ನಿಮಗೆ ಆ ಒಂದು ಯಾವ ಕೋರ್ಸ್ ತಗೊಂಡ್ರೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಎಲ್ಲ ಒಂದು ಅಪ್ಡೇಟ್ಸ್ ತಿಳಿಸ್ಕೊಡ್ತಾ ಹೋಗ್ತೀವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೋಡಿ ಈಗ ಸ್ಟೇಟ್ ಬೋರ್ಡ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ಒಂದು ಆಪ್ ಅಲ್ಲಿ ಆದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಒಂದು ಅಪ್ಲಿಕೇಶನ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನು ಬೇಗನೆ ಚೆಕ್ ಮಾಡಬಹುದು ಅದು ಯಾವ ರೀತಿ ಅಂತ ತಿಳಿಸ್ತೀನಿ ನೋಡಿ ನಿಮ್ಮ ಒಂದು ಪ್ಲೇ ಸ್ಟೋರ್ ಗೆ ಬಂದು ಎಸ್ಎಸ್ಎಲ್ಸಿ ರಿಸಲ್ಟ್ 2023 ಅಂತ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ನೋಡಿ ಎಸ್ಎಸ್ಎಲ್ಸಿ ರಿಸಲ್ಟ್ ಆಪ್ 2023 ಕರ್ನಾಟಕ ಅಂತ ಇದೆ ಈಗಾಗಲೇ ನನ್ನ ಒಂದು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗಿದೆ ನೀವು ಸಹ ಈಗಲೇ ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ ಇನ್ಸ್ಟಾಲ್ ಆದ್ಮೇಲೆ ಇಲ್ಲಿ ನೀವು ಜಸ್ಟ್ ಏನಿಲ್ಲ ಓಪನ್ ಅಂತ ಪ್ರೆಸ್ ಮಾಡಿ ಓಪನ್ ಅಂತ ಪ್ರೆಸ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಆದ್ರೆ ಹೋಮ್ ಪೇಜ್ ಅಂತಕ್ಕಂಥದ್ದು ಬರುತ್ತೆ ಎಸ್ಎಸ್ಎಲ್ಸಿ ಕರ್ನಾಟಕ ಬೋರ್ಡ್ ರಿಸಲ್ಟ್ 2023 ಕರ್ನಾಟಕ ಎಸ್ಎಸ್ಎಲ್ಸಿ ರಿಸಲ್ಟ್ 2023 ಅಂತ ನಿಮ್ಗೆ ಇತರ ಒಂದು ಆ್ಯಡ್ ಆದ್ರೆ ಡಿಸ್ಪ್ಲೇ ಆಗುತ್ತೆ ಆ್ಯಡ್ ಡಿಸ್ಪ್ಲೇ ಆದ್ಮೇಲೆ ನಿಮ್ಗೆ ನೋಡಬಹುದು ಸಿಂಪಲ್ ಆಗಿ ಎಸ್ಎಸ್ಎಲ್ಸಿ ರಿಸಲ್ಟ್ 2023 ಅಂತ ಇದೆ ಈ ಒಂದು ಎಸ್ಎಸ್ಎಲ್ಸಿ ರಿಸಲ್ಟ್ 2023 ಮೇಲೆ ನೀವು ಕ್ಲಿಕ್ ಮಾಡಿ ಮಾಡಿದ ಕೂಡಲೇ ಇಲ್ಲಿ ನೋಡಿ ಚೆಕ್ ರಿಸಲ್ಟ್ಸ್ ನೋ ಅಂತ ಒಂದು ಆಪ್ಷನ್ ಆದ್ರೆ ಬರುತ್ತೆ ನಿಮಗೆ ಇಲ್ಲಿ ಚೆಕ್ ರಿಸಲ್ಟ್ಸ್ ನೋ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರಿಸಲ್ಟ್ ಬಿಟ್ಟಾಗ ನೋಡಿ ಈಗ ಸದ್ಯಕ್ಕೆ ದ ಲಿಂಕ್ ವಿಲ್ ಬಿ ಆಕ್ಟಿವೇಟೆಡ್ ವೆನ್ ರಿಸಲ್ಟ್ ಡಿಕ್ಲೇರ್ಡ್ ಅಂತ ಇದೆ ನಿಮ್ಮ ಒಂದು ರಿಸಲ್ಟ್ ಬಂದ ಕೂಡಲೇ ಅವರು ಒಂದು ಲಿಂಕ್ ಅನ್ನು ಇಲ್ಲಿ ಆಕ್ಟಿವೇಟ್ ಮಾಡ್ತಾರೆ ಇದ್ರ ಮೇಲೆ ನೀವು ಚೆಕ್ ರಿಸಲ್ಟ್ಸ್ ನೋ ಅಂತ ಪ್ರೆಸ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಮನ್ನ ಡೈರೆಕ್ಟ್ ಒಂದು ನಿಮ್ಮ ಒಂದು ರಿಸಲ್ಟ್ಸ್ ಎಲ್ಲಾದ್ರೂ ಔಟ್ ಆಗಿರುತ್ತೆ ಆ ಒಂದು ವೆಬ್ಸೈಟ್ಗೆ ತಗೊಳ್ಳೋಗುತ್ತೆ ಅಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ ಅನ್ನ ಎಂಟರ್ ಮಾಡಿ ನಿಮ್ಮ ಒಂದು ರಿಸಲ್ಟ್ ಅನ್ನ ಪಡ್ಕೋತೀರಾ ಓಕೆನಾ ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಅನ್ನ ಪಡ್ಕೊಳ್ಳಕ್ಕೆ ಇದೂ ಸಹ ಒಂದು ಈಸಿಯೆಸ್ಟ್ ಮೆಥಡ್ ಯಾಪನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರಿ ಅಂಡ್ ಹಾಗೇನೂ ಸಹ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ರೈಟ್ ಟರ್ನ್ ಅಲ್ಲಿ ನೋಡಬಹುದು ಜಿ ಕೆ ಕ್ವಿಜ್ ಆದ್ರೆ ಇರ್ತದೆ ಕ್ವಿಜ್ಗೆ ಪಾರ್ಟಿಸಿಪೇಟ್ ಮಾಡಬಹುದು ಅಂಡ್ ಹಾಗೇನು ಸಹ ನೋಡಿ ನೀವು ಇದನ್ನ ಯಾಪನ್ನ ಯೂಸ್ ಮಾಡಿ ಯಾಪನ್ನ ಯೂಸ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ರೇಟಿಂಗ್ಸ್ ಅನ್ನ ಕೊಡಿ ರಿವ್ಯೂಸ್ ಅನ್ನ ಆದ್ರೆ ಕೊಡಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನು ಅನ್ನೋದು ಓಕೆನಾ ನೋಡಿ ಒಂದು ಎರಡು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ ಎರಡು ಅಪ್ಡೇಟ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಹಾಗೇನು ಸಹ ನೀವು ಮರಿದೆ ಏನು ಮಾಡಬೇಕು ನಮಗೊಂದು ಕಾಮೆಂಟ್ ಅನ್ನ ಮಾಡಿ ತಿಳಿಸ್ಕೊಡ್ಬೇಕು ಯಾವ ರೀತಿ ಯೂಸ್ ಆಗಿದೆ ಏನು ಅಂತ ನೀವು ಮಾಡೋ ಒಂದು ಲೈಕು ಸಬ್ಸ್ಕ್ರೈಬು ಕಾಮೆಂಟ್ ಇಂದ ನಾನು ಸತತವಾಗಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀವಿ ಹಾಗೇನು ಸಹ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ ನೀವು ಸಹ ಸಪೋರ್ಟ್ ಅನ್ನ ಮಾಡಿ ಖಂಡಿತವಾಗ್ಲೂ ಸಹ ಮುಂದಿನ ವೀಡಿಯೋಸ್ ಅಲ್ಲಿ ಸಿಗ್ತಾ ಹಿರಣ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಶನಲ್ ಅಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ವಿಡಿಯೋ